ಚೇರ್ಮನ್ ಮುಂದೆ ನಿನಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳು. ಚೇರ್ಮನ್ ಸಾಹೇಬ್ರೆ, ನೀವೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ದೊಡ್ಡ ಮನುಷ್ಯ 50,000 ರೂಪಾಯಿ ಕೊಟ್ಟು ನಿನ್ಗೆ ಹೊಲ ತಕ್ಕೊಡ್ತೀನಿ ಅಂತ ಆಸೆ ತೋರಿಸಿ ನನ್ನ ಶೀಲ ಹಾಳು ಮಾಡಿದ್ದು ಅಲ್ಲದೆ ಮೃಗದಾಗ ನಡ್ಕೊಂಡು ನನಗೆ ಮೋಸ ಮಾಡಿದ್ರು. ಇವರಿಂದ ತಾಯಾಗ್ತಿರೋ ನನಗೆ ಅನ್ಯಾಯ ಮಾಡಬೇಡಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಕ್ಕೆ ನಿನ್ನ ಪಿಂಡ ತೆಗೆಸ್ಕೋ ಅಂತ ಈ ಉಂಗುರ ನನ್ನ ಮುಖಕ್ಕೆಸಿದ್ರು ಬುದ್ಧಿ. ಏನ್ ಬುದ್ಧಿ, ಹಳಿ ಅಂದ್ರೆ ಆಸ್ಪತ್ರೆಯಿಂದ ಬರೋ ಹೊತ್ತಾಯ್ತು. ದೃಷ್ಟಿ ತೆಗಿಯಕ್ಕೆ ಎಲ್ಲ ಸಿದ್ಧ ಮಾಡಿದ್ಯಾ? ಎಲ್ಲ ರೆಡಿ ಮಾಡಿಟ್ಟಿವಿ ಕೋಣೆಯಾಗೆ. ಕೋಣೆಯಲ್ಲಿ ಬೇಡ, ಬಾಗಿಲಲ್ಲಿ ಇಡು. ನೀನು ಅಲ್ಲೇ ಇರು. ಸರಿ, ಟೈಮ್ ಆಯ್ತಲ್ವಾ? ಸುಂದರಮ್ಮ, ಏನಾಯ್ತು? ಅದು ಅದು ಆ ವಿಷಕಂಠನ ಪಾಪದ ಫಲ ತಾನೇ? ಹೌದು ಬುದ್ಧಿ, ಈಗ ವಿಷಕಂಠಯ್ಯ ತನಗೂ ಈ ಮಗಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ವಿಜಯಪ್ಪ ಅವ್ರು ಬಂದಿದ ತಕ್ಷಣ ನಾನು ನ್ಯಾಯ ಕೇಳ್ಕೊಳ್ತೇನೆ. ಬೇಡ 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 ಬೇಡ, ವಿಜಯಪ್ಪ ಆಸ್ಪತ್ರೆಯಿಂದ ಬರ್ತಿದ್ದಾಗೆ ಈ ವಿಷಯ ಗೊತ್ತಾದ್ರೆ ಅವರ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿನಗೆ ಪುಣ್ಯ ಬರ್ತೆ, ಈ ವಿಷಯ ಯಾರಿಗೂ ಹೇಳಬೇಡ. ಮತ್ತೆ ನನ್ನ ಹೋಟೆಲ್ ಬೆಳಿತಿರೋ ಮಗಿಗೆ ತಂದೆ ಯಾರು ಅಂತ ಕೇಳಿದ್ರೆ? ಒಂದು ಕೆಲಸ ಮಾಡಿದ್ರೆ ತೆಗಿಸೇ ಬಿಟ್ರೆ ಎಲ್ರಿಗೂ ಒಳ್ಳೇದಲ್ವಾ? ತೆಗಿಸ್ಬೋದು, ಆದ್ರೆ ನನ್ನ ಹತ್ರನೂ ದುಡ್ಡಿಲ್ಲ. ಸುಂದರಮ್ಮ, ಈ ವಿಷಯ ನಮ್ಮಿಬ್ಬರ ಮಧ್ಯನೇ ಇರಬೇಕು. ವಿಜಯಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ರಾಣಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹೆಂಚಿನ ಮನೆ, ಅದೇ ನಮ್ಮ ಮಾವನ ಮನೆ. ನಿಮ್ಮ ಮಾವನ ಮನೆ ಅಲ್ಲ, ನಮ್ಮ ಅಪ್ಪನ ಮನೆ. ನಮಸ್ಕಾರ ಚೇರ್ಮನ್. ನಮಸ್ಕಾರ, ಏನೇ ಸಮಾಚಾರ? ನಾಯ್ಡು ಅವ್ರ ಹೊಲನ ನಿಮ್ಮ ಮಾವ ರಾಮಯ್ಯ ಅವ್ರು ಕೊಂಡ್ಕೊಂಡಿದ್ರಲ್ವಾ, 50,000 ರೂಪಾಯಿ ತಲುಪಿದೆ ಅಂತ ಒಂದು ಚೀಟಿ ಕೊಟ್ಟು ಕಳಿಸಿದ್ರು. ಅದನ್ನ ಕೊಡೋಣ ಅಂತ ನಿಮ್ಮೂರ್ ಕಡೆನೆ ಹೊರಟಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಲ್ಲ. ಮಾವಯ್ಯ ಹೊಲ ಕೊಂಡ್ಕೊಂಡ್ರ ಯಾಕೆ, ನಿಮಗೆ ಗೊತ್ತಿಲ್ಲ ಬುದ್ಧಿ? ಗೊತ್ತು ಗೊತ್ತು. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಈ ಪತ್ರನ ರಾಮಯ್ಯ ಅವ್ರಿಗೆ ಕೊಟ್ಬಿಡ್ತೀರಾ? ಬರ್ತೀನಿ ರಣಿ. ಡ್ರೈವರ್. ನಮಸ್ಕಾರ ಚೇರ್ಮನ್ ರೇ. ನಮಸ್ಕಾರ, ಏನಿಷ್ಟು ದೂರ? ನಿಮ್ ಹತ್ರ ಸ್ವಲ್ಪ ಕೆಲಸ ಇತ್ತು. ನೋಡಿ, ಈಗ ಹಾಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ನೀವು? ಅಳಿ ಅಂದ್ರೆ ಮೊದಲು ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ, ಹೋಗಿ. ಅದು ಹಾಗಲ್ಲ ರಾಮಯ್ಯನವರೇ, ನಮಗೆ ಹಣದ ಅಗತ್ಯ ತುಂಬಾ ಇದೆ. ಇಲ್ದಿದ್ರೆ ಕೊಟ್ಟ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ವಿ? ಅದು ಈ ಸಮಯದಲ್ಲಿ ಆ ಹಣ ತಲುಪಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದೀನಲ್ಲ ಅಳಿ. ಅಂದ್ರೆ ನೀವು ಮೊದಲು ಒಳಗೋಗಿ, ಹೋಗಮ್ಮ ರಾಣಿಮ್ಮ ಹೋಗಿ. ಪಾಪ ಅವ್ರಿಗೆ ಏನು ಕಷ್ಟ ಇದೆಯೇನೋ, ಮೊದಲು 50,000 ರೂಪಾಯಿ ತಗೊಂಬನೆ. ಅದು ಆ ದುಡ್ಡು, ಅದು ಹೋಗಿ ಹೋಗಿ ತಗೊಂಬನಿ ಮಾವಯ್ಯ. ಆ ದುಡ್ಡು, ಅದು ಒಂದು ವೇಳೆ ನನಗೆ ಗೊತ್ತಿಲ್ಲದ್ರೆ ನೀವು ಆ ದುಡ್ಡೇನಾದರೂ ಉಪಯೋಗಿಸ್ಕೊಂಡಿದ್ದೀರಾ? ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ದುಡ್ಡನ್ನ ನಾನು ಯಾಕೆ ಖರ್ಚು ಮಾಡಲಿ ಅಂದರೆ? ಹಾಗಾದರೆ ಆ ದುಡ್ಡು ಬೀರುಲ್ಲೇ ಇರಬೇಕಲ್ಲ. ಅದು ಆ ದುಡ್ಡು ಮನೆಯಲ್ಲಿ ಇಲ್ಲ ವಿಜಯಪ್ಪ. ಏನು ಹೇಳ್ತಾ ಇದ್ದೀರಾ? ದುಡ್ಡನ್ನ ಖರ್ಚು ಮಾಡಿಲ್ಲ ಅಂತ ಇದ್ದೀರಾ, ಮನೆಯಲ್ಲೂ ಇಲ್ಲ ಅಂತ ಇದ್ದೀರಾ, ಯಾಕೆ ಗಾಬರಿ ಪಡ್ತಾ ಇದ್ದೀರಾ? ಚೆನ್ನಾಗಿ ರಾಪ್ಸ್ಕೊಂಡು ಹೇಳಿ. ಆ ದುಡ್ಡಿನಿಂದ ನಿಮ್ಮ ಊರಲ್ಲಿ ಹೊಲನೋ ಗದ್ದೆನೋ ಕೊಂಡ್ಕೊಂಡಿದ್ದೀರಾ? ಹಳಿ ಅಂದ್ರೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ ಗದ್ದೆಯಲ್ಲಿ ಒಂದ್ ಎಳ್ನೀರ್ ಕೂಡ ಕಿತ್ಕೊಂಡು ಕುಡಿಯದಿರೋ ನಾನು ನಿಮ್ ದುಡ್ಡನ್ನ ನಿಮಗ್ ಗೊತ್ತಿಲ್ಲದೆ ನಾನ್ ಸ್ವಂತ ಖರ್ಚು ಮಾಡ್ತೀನ ಹೇಳಿ ಹೇಳಿ ಅಂದ್ರೆ? ಅದಕ್ಕೆ ನಾನು ಈಗಲೇ ಉತ್ತರ ಹೇಳಬಲ್ಲೆ, ಆದ್ರೆ ಅದು ನನ್ನ ನಂಬಿಕೆ, ನಿಮ್ಮ ಜೀವನ ಎರಡಕ್ಕೂ ಅವಮಾನ. ನೋಡಿ, ನಾನು ಹುಚ್ಚಿಡಿಯೋಕ್ಕಿಂತ ಮುಂಚೆ ಆ ದುಡ್ಡನ್ನ ಏನ್ ಮಾಡಿದೆ ಅಂತ ನೀವಾಗ ನೀವೇ ಬಾಯ್ ಬಿಟ್ರೆ ಸರಿ, ಇಲ್ಲಾಂದ್ರೆ ನನ್ ಮೇಲಾಣೆ. ಏನಪ್ಪ ಇದೆಲ್ಲ? ಬಡವನು ಬದುಕಮ್ಮ, ಅಮ್ಮನವರ ಉತ್ಸವಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿದ ಬಲಿ ಪಶು ಅಂತಾರಲ್ಲ, ಹಂಗಾಯ್ತಮ್ಮ ನನ್ ಕತೆ ಹಂಗಾಯ್ತು. ಕೊನೆದಾಗ ಕೇಳ್ತಾ ಇದೀನಿ, ಆ 50,000 ರೂಪಾಯಿ ಏನ್ ಮಾಡಿದ್ರಿ ಅಂತ ಹೇಳ್ತೀರಾ ಇಲ್ವೋ? ಹೇಳಿಪ್ಪ, 50,000 ಏನ್ ಮಾಡಿದ್ರಿ? ಏನ್ ಹೇಳಮ್ಮ, ಆ 50,000 ನಿಮ್ ಅಣ್ಣಂಗೆ ಕೊಟ್ಟಿರೋ ನೀನೇ, ನಾನೇ ಕೊಟ್ಟೆ ಅಂತ ಹೇಳ್ದೆ ಸುಮ್ಮನಿರುವಾಗ ತಗೊಂಡ ನಿಮ್ ಅಣ್ಣ, ನಾನೇ ತಗೊಂಡೆ ಅಂತ ಒಪ್ಕೊಳ್ದೆ ಸುಮ್ಮನಿರುವಾಗ ನಾನ್ ಏನ್ ಹೇಳಮ್ಮ ಹೇಳು, ಏನ್ ಹೇಳಿ? ಏನ್ ಹೇಳ್ತಿದ್ದೀರಾ ನೀವು? ನಾನು ನಮ್ಮ ಅಣ್ಣನ ದುಡ್ಡು ಕೊಟ್ನ? ದೇವ್ರ ಸಾಕ್ಷಿ, ನಿಂಗೆ ಏನು ಗೊತ್ತಿಲ್ಲ ರೀ, ನೀವು ಕಟ್ಟಿದ ತಾಳಿ ಅಣಗೂ ಹೇಳ್ತಿದ್ದೀನಿ, ನಾನು ನಮ್ಮ ಅಣ್ಣಂಗೆ ಒಂದು ಪೈಸನೂ ಕೊಡ್ಲಿಲ್ಲ. ಭಾವ, ನಾನೊಬ್ಬ ಮುಟ್ಟಾಳ ದಂಡಪಿಂಡ ಆಗಿರ್ಬೋದು, ಹಾಗಂತ ನನ್ ತಂಗಿ ಜೀವನನೇ ಹಾಳು ಮಾಡೋದ ನೀಚ ಅಲ್ಲ ಭಾವ.
ಒಂದು ಸಾರಿ ಜೈಲ್ ಹೋಗ್ಬಿಟ್ಟು ಬಂದೆ ಅಂತ ಶಾಶ್ವತ ನನ್ನನ್ನು ಕಳ್ಳನ್ ಮಾಡ್ಬೇಡಿ ಬಾಬಾ. ಅಪ್ಪಾಜಿ ಅಪ್ಪಾಜಿ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ನಿಜ ಏನಂತ ಹೇಳ್ಬಿಡಿ. ಹೇಳ್ಕಂಟ, ಇದು ದುಡ್ಡಿನ ಪ್ರಶ್ನೆ ಅಲ್ಲಪ್ಪ, ಒಂದು ನಂಬಿಕೆಗೆ ಎರಡು ಜೀವಗಳಿಗೆ ಸಂಬಂಧಪಟ್ಟಿರುವ ಸಮಸ್ಯೆ ಕಣಪ್ಪ. ಅವತ್ತು ಹೊಲ್ದ ಹತ್ರ 50,000 ರೂಪಾಯಿ ತಂದು ನಂಗೆ ರಾಣಿ ಕೊಟ್ಲು ಅಂತ ಹೇಳಿದೆ ಅಲ್ಲ, ಅದನ್ನ ಹೇಳ್ಬೇಡಪ್ಪ. ಅಳಿ ಅಂದ್ರು ನಿನ್ನ ಬಾಯ್ದಂಗೆ ನಾನು ನೋಡ್ಕೋತೀನಿ. ಕೇಳಪ್ಪ ಕೇಳಪ್ಪ, ಇಷ್ಟೊತ್ತು ನೀನ ದೊಡ್ಡ ಮನುಷ್ಯ ಸುಮ್ಮನೆ ಇದ್ದೆ. ನಿನ್ನ ಸಾಕ್ತಾ ಇರೋ ದೇವ್ರು ಈ ನಮ್ ಭಾವ, ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳು. ನಾನ್ ಜೈಲಿಂದ ಬಂದ್ಮೇಲೆ ಯಾವತ್ತಾರು ನಿನ್ನ ಭೇಟಿ ಮಾಡಿದ? ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಹೇಳು ಹೇಳು ಹೇಳು. ಬಣ್ಣ ಬಯಲಾದ್ರೂ ಬಣ್ಣ ದ್ವೇಷ ಮುಂದುವರ್ಸಕ್ ನೋಡ್ದೆ. ಆ 50,000 ರೂಪಾಯಿನ ನೀವೇನ್ ಮಾಡಿದ್ರಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ನಿಜನ ಬಹಿರಂಗವಾಗಿ ಈಗ್ಲೇ ಹಣದಾಸೆಗೋಸ್ಕರ ನೀವೆಂತ ನಾಟಕ ಆಡ್ತಿದ್ದೀರಂತ ನಾನು ಈಗಲೇ ನಿರೂಪಿಸ್ಬಲ್ಲೆ. ಆದ್ರೆ ಅದು ಪರಲೋಕದಲ್ಲಿರೋ ಆ ನನ್ನ ಲಕ್ಷ್ಮಿಗೋಸ್ಕರ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಚೇರ್ಮನ್ ರೇ, ಚೇರ್ಮನ್ ರೇ, ನಿಮ್ದು ದೊಡ್ಡ ಗುಡ ಅದಕ್ಕೆ ಬಿಡ್ತಾ ಇದ್ದೀರಾ? ಆದ್ರೆ ಹೊಟ್ಟೆ ಪಾಡ್ಗೋಸ್ಕರ ಮೋಸ ಹೋಗಿರೋ ಈ ಹೆಣ್ಣು ಮಾತ್ರ ಖಂಡಿತ ಬಿಡಲ್ಲ. ಹೇಳು ಸುಂದ್ರಮ್ಮ, ಹೇಳು ಚೇರ್ಮನ್ರ ಮುಂದೆ ನಿನಗೇನು ಅನ್ಯಾಯ ಆಗಿದೆ ಅಂತ ಹೇಳು. ಚೇರ್ಮನ್ ಸಾಹೇಬ್ರೇ, ನೀವೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ದೊಡ್ಡ ಮನುಷ್ಯ 50,000 ರೂಪಾಯಿ ಕೊಟ್ಟು ನಿನ್ಗೆ ಹೊಲ ತಕ್ಕೊಡ್ತೀನಿ ಅಂತ ಆಸೆ ತೋರಿಸಿ ನನ್ನ ಶೀಲ ಹಾಳು ಮಾಡಿದ್ದು ಅಲ್ಲದೆ ಮೃಗದ ಹಾಗೆ ನಡ್ಕೊಂಡು ನನಗೆ ಮೋಸ ಮಾಡಿದ್ರು. ಇವರಿಂದ ತಾಯಾಗ್ತಿರೋ ನನಗೆ ಅನ್ಯಾಯ ಮಾಡಬೇಡಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಕ್ಕೆ ನಿನ್ ಪಿಂಡ ತೆಗೆಸ್ಕೊ ಅಂತ ಈ ಉಂಗ್ರ ನನ್ನ ಮುಖಕ್ಕೆ ಸುದ್ರು ಬುದ್ಧಿ. ಮಾತು ನಂಬಿ ವಿಜಯಪ್ಪ, ಇದೆಲ್ಲ ನಾಟಕ. ಸತ್ ಸ್ವರ್ಗದಲ್ಲಿರೋ ನನ್ನ ಮಗಳ ಲಕ್ಷ್ಮಣಿಯಾಗೂ ಹೇಳ್ತಿದ್ದೀನಿ, ನನಗೂ ಈ ಸುಂದರಮ್ಮಂಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತು ನಂಬಿ ವಿಜಯಪ್ಪ, ನಂಬಿ. ಹೌದ್ರಿ, ಇದನ್ನೆಲ್ಲ ನೋಡ್ತಿದ್ರೆ ಇವ್ ನಮ್ಮ ಮನೆಯಿಂದ ಆಚೆ ಕಳ್ಸೋಕೆ ನಮ್ಮಪ್ಪ ನಮ್ಮಣ್ಣ ಮಾಡಿರೋ ಕುತಂತ್ರ ಅನ್ಸುತ್ತೆ. ನೀವು ಅವ್ರನ್ನ ಚೆನ್ನಾಗಿ ತರಾಟೆ ತಗೊಳ್ಳಿ, ನಿಜ ಏನು ಅಂತ ಗೊತ್ತಾಗುತ್ತೆ. ಮುಚ್ಚೆ ಬಾಯಿ ಸಾಕು, ಹೊರಗಿನವ್ರ ದೇವರು ಒಳಗಿನವ್ರ ದೆವ್ವಗಳು ಅಂತ ತಿಳ್ಕೊಂಡಿರೋ ಹೊತ್ತಿಗೆ ನಮ್ಗತಿ ಈ ಸ್ಥಿತಿಗೆ ಬಂದಿರೋದು. ವಿಜಿ, 50,000 ರೂಪಾಯಿ ವಿಷಯ ನನಗೆ ಗೊತ್ತಿಲ್ಲ, ಆದ್ರೆ ಈ ಉಂಗ್ರನ ಸುಂದ್ರಿಗೆ ಕೊಟ್ಟಿಗೆ ಕೊಟ್ಟಿರೋದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ, ಇಲ್ಲ ಅಂತ ಹೇಳ್ಬಿಡ್ಲಿ. ನಿಜಮ್ಮ, ಉಂಗ್ರ ಕೊಟ್ಟಿದ್ದು ನಾನೇ, ಆದ್ರೆ ಅವತ್ತು ಏನಾಯ್ತು ಅಂದ್ರೆ ಅಳಿಯ ಇನ್ನೇನು ಹೇಳ್ಬೇಡಿ. ಆ 50,000 ರೂಪಾಯಿ ಕೊಟ್ಟು ನಿಮ್ಮ ಹೆಸರಲ್ಲೇ ನೀವು ಜಮೀನು ಹಾಕೊಂಡು ಕೊಡ್ರಿ, ಆದ್ರೂ ನಿಮ್ಗೆ ಏನು ಗೊತ್ತಿಲ್ಲ. ಗಂಡ ಬಿಟ್ಟವಳನ್ನ ಬುಟ್ಟಿಗೆ ಹಾಕೊಂಡು ಕತೆ ಹೇಳಿ ಮೋಸ ಮಾಡಿದ್ರಿ, ಆದ್ರೂ ನಿಮ್ಗೇನು ಗೊತ್ತಿಲ್ಲ. ನಾನೆಷ್ಟೋ ಅಭಿಮಾನ ಗೌರವದಿಂದ ಕೊಟ್ಟಿದ್ದೀವಿ ಉಂಗ್ರನ, ನೀವು ಕಳ್ಳ ಸಂಬಂಧ ಇಟ್ಕೊಂಡ್ರೆ ಒಂದು ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟಿ ಕೊಟ್ರಿ. ಸ್ವಲ್ಪ ಸಹನೆಯಿಂದ ನಾನು ಹೇಳೋದನ್ನ ಕೇಳಿ. ಇನ್ನಷ್ಟು ಹೇಳಿ ನ್ಯಾಯ ನೀತಿನ ಜೀವಂತವಾಗಿ ಸಮಾಧಿ ಮಾಡಕ್ ನೋಡ್ಬೇಡಿ. ಅವತ್ತು ಲಕ್ಷ್ಮಿ ಸಾವನಿಂದ ದೇವರ ಮೇಲಿದ್ದ ನಂಬಿಕೆನೇ ನಂಗೆ ಹೊಟ್ಟೋಯ್ತು. ಇವತ್ತು ನಿಮ್ಮಲ್ಲಿರೋ ಮೋಸ ವಂಚನೆ ನೋಡಿ ಈ ಪ್ರಪಂಚದ ಮೇಲೆ ನನ್ನ ನಂಬಿಕೆ ಹೊಟ್ಟೋಗ್ತಾ ಇದೆ. ಇನ್ನೊಂದು ಕ್ಷಣ ನಾನು ಕಣ್ಮುಂದೆ ನಿಂತ್ಕೊಬೇಡಿ, ಈ ಜನದಲ್ಲಿ ಮುಖ ನಂಗೆ ತೋರಿಸ್ಬೇಡಿ, ಹೊಟ್ಟೋಗಿ ಮಕ್ಕಳಿಂದ ಹೊಟ್ಟೋಗಿ.